ಹ್ಯುಮ್ಯಾನಿಟಿ ಸಂಸ್ಥೆ ನಿನ್ನೆ ಮಾಂಟ್ರಡಿಯಲ್ಲಿ ಆಯೋಜಿಸಿದ ಶ್ರಮದಾನ ಸಮಾಜಕ್ಕೊಂದು ಮಾದರಿ ಶ್ರಮದಾನ. ರಜಾ ದಿನವಾದರೂ ತ್ಯಾಗ ಮಾಡಿ ಫ್ರೆಂಡ್ಸ್ ಬದ್ಯಾರ್ ತಂಡದ 13 ಮಂದಿ ಯುವಕರು ಒಂದು ದಿನದ ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ. ಮನೆ ಜಾಗಕ್ಕೆ ಸರಿಯಾದ ದಾರಿವಿಲ್ಲದೆ ಈ ಎತ್ತರ ಪ್ರದೇಶಕ್ಕೆ ಕೆಂಪು ಕಲ್ಲು ಸಾಗಿಸಲು ಸಂಬಳ ಕೊಡುತ್ತೇವೆ ಎಂದರೂ ಈ ಕಠಿಣ ಕೆಲಸಕ್ಕೆ ಸರಿಯಾದ ಜನ ಸಿಗುತ್ತಿರಲಿಲ್ಲ. ಆದರೆ ಈ ಜಾರ್ಖಂಡ್ ಒರಿಸ್ಸಾದ 30 ಮಂದಿ ಯುವಕರು ಒಂದು ರೂಪಾಯಿ ಸಂಬಳನೂ ತೆಗೊಳ್ಳದೆ ಪ್ರಾಮಾಣಿಕವಾಗಿ ಶ್ರಮದಾನದ ಮುಖಾಂತರ ಸೇವೆ ನೀಡಿ ಇನ್ನೇನಾದರೂ ಕೆಲಸವಿದ್ದರೆ ಹೇಳಿ ಇನ್ನೂ ಒಂದೆರಡು ಗಂಟೆ ಕೆಲಸ ಮಾಡಲು ನಾವು ತಯಾರಿದ್ದೇವೆ ಎಂದು ನುಡಿದಿದ್ದಾರೆ. ಸಮಾಜ ಸೇವೆ ಮಾಡುವಾಗ ಸೆಲ್ಫೋನ್ ಅಥವಾ ವಿಡಿಯೋ ಕ್ಯಾಮರಾ ಮನೆಯಲ್ಲಿಟ್ಟು ಬನ್ನಿ ಎಂದು ಉಪದೇಶ ನೀಡುವ ಎಲ್ಲರಿಗೂ ಇಂತಹ ವಿಡಿಯೋಗಳನ್ನು ಕಳುಹಿಸಿ ಒಂದು ಸಂದೇಶ ನೀಡಬೇಕಾಗಿದೆ. ನಾವು ಓಟಿನ ಆಸೆಗಾಗಿ ಜನರನ್ನು ಮರಳು ಮಾಡಲು ಸಮಾಜ ಸೇವೆ ಮಾಡುವುದಲ್ಲ ಅಥವಾ ಕೆಲವು ಡೋಂಗಿ ಮುಖಂಡರ ಹಾಗೆ ಪ್ರಚಾರ ಪ್ರಿಯರೂ ಅಲ್ಲ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಸುದ್ದಿಗಳು, ಭಾಷಣಗಳು, ವಿಡಿಯೋ ತುಣುಕುಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭರ್ಜರಿ ಪ್ರಚಾರ ಸಿಗುತ್ತದೆ. ಕ್ರಿಕೆಟ್ ಮ್ಯಾಚ್ ಮತ್ತು ಚಲನಚಿತ್ರ ನಟ ನಟಿಯರಿಗೂ ಅನಗತ್ಯ ಪ್ರಚಾರವೇ ಮಾಧ್ಯಮಗಳಲ್ಲಿ ತುಂಬಿ ಹೋಗಿದೆ. ಉಪದೇಶ ನೀಡುವುದಾದರೆ ಇಂತಹ ಡೋಂಗಿ ರಾಜಕಾರಣಿಗಳ ದ್ವೇಷ ಭಾಷಣ ಮತ್ತು ಅನಗತ್ಯ ಸಂಗತಿಗಳನ್ನು ಬಿತ್ತರಿಸುವ ಮಾಧ್ಯಮಗಳಿಗೆ ಉಪದೇಶ ನೀಡಬೇಕಾಗಿದೆ. ಸಮಾಜದ ಅಭಿವೃದ್ಧಿಗಾಗಿ, ದೇಶದ ಹಿತಕ್ಕಾಗಿ ಮತ್ತು ಅಶಕ್ತರ ಶಕ್ತಿಯಾಗಿ ಸೇವೆ ನೀಡುವ ಸಮಾಜ ಸೇವಕರಿಗೆ ಸಮಾಜ ಪ್ರಚಾರ ನೀಡಲೇಬೇಕು. ಇವತ್ತು ಶ್ರಮದಾನದಲ್ಲಿ ಪಾಲ್ಗೊಂಡ ಎರಡು ತಂಡಗಳಿಗೆ ಪ್ರಚಾರ ಸಿಕ್ಕಿದ್ದಲ್ಲಿ ನಾಳೆ ಇನ್ನೂ ಹಲವು ಯುವಕರು ತಮ್ಮ ಸಮಯವನ್ನು ಇಂತಹ ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗಿಸುತ್ತಾರೆ, ಇಂತಹ ಒಳ್ಳೆಯ ಗುಣಗಳನ್ನು ಕಲಿಯುತ್ತಾರೆ. ಸಮಾಜ ತಾನಾಗಿಯೇ ಬದಲಾಗಲ್ಲ. ಈ ಸಮಾಜದಲ್ಲಿ ಏನಾದರೂ ಒಳಿತಾಗಬೇಕಾದಲ್ಲಿ ಒಳ್ಳೆಯ ಮನಗಳು ಬೆರೆಯಬೇಕು. ಕೆಟ್ಟ ಮನಗಳು ಬೆರೆದರೆ ಕೆಡಕಾಗುತ್ತೆ. ಹುಟ್ಟಿದ ಮಗು ಎಲ್ಲವನ್ನೂ ಸಮಾಜದಿಂದ ಕಲಿಯುತ್ತದೆ. ನಾವು ಮಾಡಿದ ಎಲ್ಲ ಒಳ್ಳೆತನ ಕೆಟ್ಟತನ ಸಮಾಜದಿಂದಲೇ ನಾವು ಕಲಿತದ್ದು. ಆದ್ದರಿಂದ ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯ ಪ್ರಚಾರ ದೊರೆಯಲಿ. ಕೆಟ್ಟ ವಿಚಾರಗಳನ್ನು ಮನಸ್ಸಲ್ಲೇ ಸುಟ್ಟು ಬಿಡೋಣ, ಅದು ವಾಸ್ತವ ರೂಪಕ್ಕೆ ಬಾರದಿರಲಿ. ಈ ಒಂದು ಅಸಹಾಯಕ ಕುಟುಂಬದ ಗುಡಿಸಲು ಮಾದರಿ ಮನೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತಿತ್ತು. ಈ ವರ್ಷದ ವಿಪರೀತ ಮಳೆಗೆ ಅನಾಹುತ ನಡೆಯುವ ಸಂಭವ ಹೆಚ್ಚಾಗಿತ್ತು. ಸರಿಯಾಗಿ ನಡೆದಾಡಲು ಮಾತಾಡಲು ಆಗದ ತಾಯಿ ಮಗನ ಪರಿಸ್ಥಿತಿಯನ್ನು ಕಂಡು ಸುಮಾರು ರೂಪಾಯಿ 8 ಲಕ್ಷ ಬಜೆಟಿನ ಚಿಕ್ಕದೊಂದು ಹೊಸ ಟೆರೆಸ್ ಮನೆ ನಿರ್ಮಿಸಲು ಹ್ಯುಮ್ಯಾನಿಟಿ ಸಂಸ್ಥೆ ಈ ಯೋಜನೆ ಆರಂಭಿಸಿದೆ. ಆದರೆ ಮನೆ ಜಾಗಕ್ಕೆ ಸರಿಯಾದ ದಾರಿವಿಲ್ಲದೆ ಮತ್ತು ಇನ್ನಿತರ ತಾಂತ್ರಿಕ ಅಡಚಣೆಯಿಂದಾಗಿ ಈ ಒಂದು ಯೋಜನೆ ನಮಗೆ ಚಾಲೆಂಜಿಂಗ್ ಪ್ರಾಜೆಕ್ಟ್ ಆಗಿತ್ತು. ದಾನಿಗಳ ಮುಖಾಂತರ ಈಗಾಗಲೇ ಸುಮಾರು ರೂಪಾಯಿ 6 ಲಕ್ಷ ಧನ ಸಹಾಯ ದೊರೆತಿದೆ. ಹಿಂದೂ, ಕ್ರೈಸ್ತ, ಮುಸ್ಲಿಂ, ಜೈನ್ ಹೀಗೆ ಎಲ್ಲ ಧರ್ಮದ ಬಾಂಧವರ ಸಹಕಾರ ಈ ಯೋಜನೆಗಿದೆ. ಈಗಾಗಲೇ ಹಲವು ತಂಡಗಳು, ಯುವಜನರು ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ. ಇದು 5ನೇ ಹಂತದ ಶ್ರಮದಾನ. ಈ ಒಂದು ಪ್ರಾಜೆಕ್ಟೇ ಚಾಲೆಂಜಿಂಗ್ ಪ್ರಾಜೆಕ್ಟ್. ನಿನ್ನೆ ಸಂಜೆ ತನಕ ಇವತ್ತಿಲ್ಲಿ ಶ್ರಮದಾನ ಮಾಡಲಿಕ್ಕೆ ನಿಜವಾಗಿ ಯಾವ ಟೀಮ್ ಕೂಡ ನಮಗೆ ಸಿಗಲಿಲ್ಲ. ಇದರ ಮೊದಲು ಕೆಲವು ಟೀಮ್ಗಳು ಬಂದಿದೆ, ಆದರೆ ಇವತ್ತು ತುಂಬ ಅಗತ್ಯದ ದಿನವಾಗಿತ್ತು. ಅದು ನಿನ್ನೆ ಸಂಜೆ ತನಕ ಸ್ವಲ್ಪ ಟೆನ್ಷನಲ್ಲಿ ನಾನಿದ್ದೆ, ಯಾಕೆಂದರೆ ಇಲ್ಲಿ ವಸ್ತುಗಳಿವೆ, ಸ್ಟಾಕ್ ಇದೆ, ಆದರೆ ಅದನ್ನು ಸಾಗಿಸಲು ಜನ ಇಲ್ಲ. ದೂರದ ತಣ್ಣೀರು ಬಾವಿಯಿಂದ ನಿನ್ನೆ ಐವನ್ರವರು ಫೋನ್ ಕಾಲ್ ಮಾಡ್ತಾರೆ, ಅಷ್ಟು ದೂರದಿಂದ ನಾನು ಶ್ರಮದಾನಕ್ಕೆ ಬರ್ತೇನೆ ಅಂತ. ಬೆಳಿಗ್ಗೆ 5 ಗಂಟೆಗೆ ಅವರು ಮನೆಯಿಂದ ಬಸ್ಸಿನಿಂದ ಹೊರಟಿದ್ದಾರೆ. ಹಾಗೆಯೇ ನಿನ್ನೆ ರಾತ್ರಿ 8 ಗಂಟೆಗೆ ಕೆಮಾರಿನ ಅರುಣ್ರವರು ಫೋನ್ ಕಾಲ್ ಮಾಡ್ತಾರೆ ಮತ್ತು ನಾನು ಶ್ರಮದಾನಕ್ಕೆ ಬರ್ತೇನೆ ಅಂತ ಹೇಳ್ತಾರೆ. ಒಂದು ಅವರ ಮನೆಯಿಂದ ಬಸ್ ಹಿಡಿಯಲಿಕ್ಕೇ ಅವರಿಗೆ 25 ನಿಮಿಷ ನಡೀಲಿಕ್ಕೆ ಬೇಕು. ಸೊ ಇಷ್ಟೊಂದು ಪ್ರೀತಿ ಇಟ್ಟು ಹ್ಯುಮ್ಯಾನಿಟಿ ಸಂಸ್ಥೆ ಮತ್ತು ಈ ಪ್ರಾಜೆಕ್ಟ್ನ ಮೇಲೆ ಅವರು ಬಂದಿದ್ದಾರೆ ಇಬ್ಬರಿಗೂ ಕೂಡ, ಸ್ಪೆಷಲಿ ಯಾಕೆಂದರೆ ದೂರದಿಂದ ಬಂದವರು, ಅವರಿಗೆ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ. ನಿನ್ನೆ ತನಕ ಶ್ರಮದಾನಕ್ಕೆ ಹೆಸರು ದಾಖಲಿಸಿದವರು ಬರೀ ಇಬ್ಬರು, ನಮ್ಮ ರೆಗ್ಯುಲರ್ ಬರುವವರು ಮ್ಯಾಕ್ಸಿಮ್ ಮತ್ತು ಲಾಯ್ಡ್. ಸೊ ನಿನ್ನೆ ರಾತ್ರಿ 9:30 ನನಗೊಂದು ಫೋನ್ ಕಾಲ್ ಬರುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ದೇವರು ನಮ್ಮ ಜೊತೆ ಇರ್ತಾರೆ ಎಂಬುದಕ್ಕೆ ಒಂದು ದೊಡ್ಡ ಸಾಕ್ಷಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಮೌರಿಸ್ರವರು, ಹ್ಯುಮ್ಯಾನಿಟಿ ಅಭಿಮಾನಿ ಬಳಗ ವಿಟ್ಲ ಅಂತ ಒಂದಿದೆ, ಹಲವು ಶ್ರಮದಾನದಲ್ಲಿ ಅವರು ಮತ್ತು ಅವರ ತಂಡ ಭಾಗವಹಿಸಿದ್ದಾರೆ. ಸೊ ಅವರು ನನಗೆ ನಿನ್ನೆ ರಾತ್ರಿ ಫೋನ್ ಕಾಲ್ ಮಾಡ್ತಾರೆ. ಮತ್ತು ಅಮ್ಮಮ್ಮೇಳ್ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಮೈಕಲ್ ಡಿ ಸಿಲ್ವರ್ ಅವರು ಅವರಿಗೆ ಹೇಳ್ತಾರೆ, ನಮ್ಮ ಹತ್ರ ಇಲ್ಲಿ ಒಂದು 30 ಜನರ ಒಂದು ತಂಡ ಇದೆ, ಅವರು ಶ್ರಮದಾನ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತ. ಅದು ಅಷ್ಟು ದೂರದಿಂದ ಇಲ್ಲಿ ಬರಲಿಕ್ಕೆ ಒಂದು 2 ಗಂಟೆ ದಾರಿ ಇದೆ, ವಾಹನ ಕೂಡ ಬೇಕು. ಮೌರಿಸ್ರವರು ನನಗೆ ಹೇಳ್ತಾರೆ, ವಾಹನದ ವಿಲಾವರಿಯನ್ನು ನಾನು ಮಾಡ್ತೇನೆ, ಡೀಸೆಲ್ನ ಖರ್ಚು ಕೊಟ್ಟರೆ ಸಾಕು, ತುಂಬ ಒಳ್ಳೆ ಮಾಡಿ ಕೆಲಸ ಮಾಡ್ತಾರಂತ. ಸೊ ಇವತ್ತು ಏನೂ ಕೆಲಸ
ಆಗುವುದಿಲ್ಲ ಅಂತ ನಾನು ಎಣಿಸಿದ್ದು. ನಜೀರ್ ಅವರು ನಮ್ಮ ಕಾಂಟ್ರಾಕ್ಟರ್ ಇದ್ದಾರೆ, ಸ್ವಲ್ಪ ಬೇಸರದಲ್ಲಿ ಮತ್ತು ನನ್ನ ಮೇಲೆ ಕೋಪದಲ್ಲಿ ಕೂಡ ಇದ್ದರು, ಯಾಕಂದರೆ ಜನ ಆಗ್ತಾರೆ ಅಂತ ಹೇಳ್ತಿದ್ದೆ ನಾನು, ಜನ ಆಗಿರಲಿಲ್ಲ. ಆದರೂ ಇವತ್ತು ನಾವು ಎಣಿಸಿದ್ದಕ್ಕಿಂತ ಜಾಸ್ತಿ ಕೆಲಸ ಇವತ್ತು ನಡೆದಿದೆ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೌರೀಸ್, ಹಾಗೆಯೇ ಫಾದರ್ ಮೈಕಲ್ರವರಿಗೆ, ಅಮ್ಮಮ್ಮೇಳ್ ಈ ತಂಡ, ಅವರೊಂದು ಮನಸ್ಸು ಮಾಡಿದ್ರಿಂದ ಇವತ್ತು ಎಲ್ಲ ಕೆಲಸ, ಆಲ್ಮೋಸ್ಟ್ ನಮ್ಮ ಸ್ಲ್ಯಾಬ್ಗೆ ಏನೆಲ್ಲ ವಸ್ತುಗಳು ಬೇಕು ಅದೆಲ್ಲ ಸಾಗಿಸಿ ಆಗಿದೆ. ನಜೀರ್ ಅವರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ, ಕಾಂಟ್ರಾಕ್ಟರ್ ಮಾತ್ರ ಅಲ್ಲ, ತನ್ನ ಕೊಡುಗೆಯನ್ನು, ತನ್ನ ಸಮಯ ಎಲ್ಲವನ್ನು ತುಂಬ ಪ್ರೀತಿಯಿಂದ ಅವರು ಈ ಪ್ರಾಜೆಕ್ಟಿಗೆ ನೀಡ್ತಾ ಇದ್ದಾರೆ. ಇವತ್ತು ಇಷ್ಟು ಜನ ಬಂದಿದ್ದಾರೆ ಅಂದರೆ ನಿನ್ನೆ 9:30 ನಂತರ ನಾವು ಅರೇಂಜ್ ಮಾಡಲಿಕ್ಕೆ ಆಗಲ್ಲ, ಅವ್ರು ಜನ ಬಂದರೆ ಸಾಕಾಗೋದಿಲ್ಲ, ಇಲ್ಲಿ ವಸ್ತುಗಳು ಬೇಕು, ಹಾರೆ ಪಿಕ್ಕಸ್ ಬೇಕು, ಬಟ್ಟೆಗಳು ಬೇಕು, ಯಾವುದೂ ಪ್ಲ್ಯಾನ್ ನಮ್ಮ ಹತ್ರ ಇರಲಿಲ್ಲ. ಜನಗಳು ಬಂದಾಗಿದೆ, ಇಲ್ಲಿ ವಸ್ತುಗಳಿಲ್ಲ. ಸೊ ಈ ಮೊದಲೇ ನಾನು ಹೇಳಿದ ಹಾಗೆ ಮೊಹಮ್ಮದ್ರವರು ನಮ್ಮ ಜೊತೆ ಇದ್ದಾರೆ, ಅವರು ತುಂಬಾ ಪ್ರೀತಿಯಿಂದ ಎಲ್ಲ ವಸ್ತುಗಳನ್ನು ಕೊಡ್ತಾರಂತ ಭರವಸೆ ನೀಡಿದ್ದಾರೆ. ಮತ್ತು ಎಲ್ಲ ವಸ್ತುಗಳು ಇವತ್ತು ನಮಗೆ ಅಗತ್ಯ ಬಿತ್ತು, 30 ಜನರಿಗೆ 30 ಬಟ್ಟೆಗಳು, ಇಲ್ಲಿ ಹಾರೆ ಪಿಕ್ಕಸ್ ಅದೆಲ್ಲ ಮೊಹಮ್ಮದ್ರವರು ನಮಗೆ ನೀಡಿದ್ದಾರೆ. ಸೊ ನಜೀರ್, ಮೊಹಮ್ಮದ್ ಮತ್ತು ನಮ್ಮ ತಂಡ ಮೌರೀಸ್ ಹಾಗೂ ಫಾದರ್ ಮೈಕಲ್, ತಮಗೆಲ್ಲರಿಗೂ ಹ್ಯುಮ್ಯಾನಿಟಿ ಸಂಸ್ಥೆ ಚಿರಋಣಿ. ಈ ತಂಡ ಇವತ್ತು ನಮ್ಮ ಜೊತೆ ಇದ್ದ ಕಾರಣ ಇವತ್ತು ಅರ್ಧ ದಿನದೊಳಗೆ 350 ಕೆಂಪು ಕಲ್ಲು, 300 ಬಟ್ಟಿ ಜಲ್ಲಿ ಹಾಗೂ 250 ಬಟ್ಟಿ ಮರಳು ಹೊಯ್ಗೆಯನ್ನು ಇವತ್ತು ಸಾಗಿಸಲಾಗಿದೆ. ಹ್ಯುಮ್ಯಾನಿಟಿ ಟ್ರಸ್ಟ್ಗೆ ತರಫ್ ಸೆ ಆಪ್ ಸಬ್ಕೋ ಎಕ್ ಸಲಾಂ. ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ 1107 ಮಾಂಟ್ರಾಡಿಯ ಮಾದರವರ ಹೊಸ ಮನೆ ಕಾಮಗಾರಿ ಇವತ್ತು ನಡೀತಾ ಇದೆ. 5ನೇ ಹಂತದ ಶ್ರಮದಾನ ಇವತ್ತಿಲ್ಲಿ ನಡೀತಲಿದೆ. ಇವತ್ತು ನಮ್ಮ ಜೊತೆ ಒಂದು ತಂಡ ಇದೆ, ಫ್ರೆಂಡ್ಸ್ ಬದ್ಯಾರ್, ಎಲ್ಲ ಫ್ರೆಂಡ್ಸ್ಗಳು ಸೇರಿ ಇವತ್ತು ಆದಿತ್ಯವಾರ ದಿನವಾದರೂ ಕೂಡ ಒಂದು ದಿನ ಇಡೀ ದಿವಸ ಇವತ್ತು ತ್ಯಾಗ ಮಾಡಿದ್ದಾರೆ, ಒಂದು 3:45 ಬರಲಿಕ್ಕೆ ಬೇಕು. ಬದ್ಯಾರ್ನಿಂದ 13 ಜನ ಒಂದು ತಂಡ ಮಾಡಿ ಬಂದಿದ್ದಾರೆ. ಈ ತಂಡದಲ್ಲಿ ಮೇಸ್ತ್ರಿಗಳಿದ್ದಾರೆ, ಹೆಲ್ಪರ್ ಇದ್ದಾರೆ. ಲಿಂಟಲ್ನ ಮೇಲೆ ಸ್ಲ್ಯಾಬ್ ತನಕ 4 ಸಾಲು ಕಲ್ಲುಗಳನ್ನು ಇವರು ಇವತ್ತು ಕಟ್ಟಿ ಒಂದು ಕೆಲಸವನ್ನು ಇವತ್ತು ಫಿನಿಶ್ ಮಾಡಿ ನಮಗೆ ಕೊಡುವುದರಲ್ಲಿದ್ದಾರೆ ಸಂಜೆ ಒಳಗೆ. ಸೊ ವಿನೋದ್ ಮತ್ತು ಅವರ ಎಲ್ಲ ಫ್ರೆಂಡ್ಸ್ಗಳಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ಚಿರಋಣಿಯಾಗಿದೆ.